ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ಲು. ಈಗ ಒಂದು ಗ್ರೂಪ್ ಇದೆ ಅಂದ್ಕೊಳ್ಳಿ, ಒಂದು 50-60 ಜನ. ಆ 50-60 ಜನದಲ್ಲಿ ವಾಟ್ಸಪ್ನ ಯಾರು ಯೂಸ್ ಮಾಡ್ತಾ ಇಲ್ಲ ಅಂದರೆ, ಯಾರೋ ಒಬ್ಬ ಹಣ ನಾನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಕೈ ತೆಗಿತಾನೆ ಹೊತ್ತು, ಆಲ್ಮೋಸ್ಟ್ 49 ಮೆಂಬರ್ಸ್ ಕೂಡ ವಾಟ್ಸಪ್ನ ಯೂಸ್ ಮಾಡ್ತೀರಾ. ವಾಟ್ಸಪ್ಪಲ್ಲಿ ಆ್ಯಡ್ಸ್ ಇಲ್ಲ, ಏನಂದರೆ ಏನೂ ಇಲ್ಲ. ಬಟ್ ಆದರೆ ಅರ್ನ್ ಹೇಗೆ ಮಾಡ್ತಾಯಿದ್ದಾರೆ? ಯಾಕಂದರೆ ಆವಾಗ ಅಪ್ಡೇಟ್ಸ್ ಬಿಡ್ತಾರೆ, ಬಗ್ಗಿದ್ರೆ ಸಾಲ್ವ್ ಮಾಡ್ತಾರೆ. ಜೊತೆಗೆ ನಮ್ಮ ಮೆಸೇಜಸ್ ಎಲ್ಲ ಪ್ರೈವೇಟಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಆ ಥರ ಇದ್ದರೂ ಕೂಡ ವಾಟ್ಸಪ್ ಕಂಪ್ನಿಗೆ ಏನು ಲಾಭ ಅಂತ ಯಾರು ಕೂಡ ಥಿಂಕ್ ಮಾಡಿಲ್ಲ. ಥಿಂಕ್ ಮಾಡಿದರೂ ಕೂಡ ಯಾರು ನಿಮಗೆ ಹೇಳ್ತಾಯಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಕೆಲವು ಜನ ಏನು ಅಂದ್ಕೊತಾರೆ ಅಂದರೆ, ಸಿಂಪಲ್ಲಾಗಿ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊತೀವಿ, ಅದಕ್ಕೆ ಅವ್ರಿಗೆ ದುಡ್ಡು ಹೋಗುತ್ತೆ ಅಂದ್ಕೊಂಡ್ಬಿಡ್ತೀರ. ಗೈಸ್, ಇವಾಗ $5ಗೆ 1 GB ಸಿಗ್ತೈತೆ. ಇನ್ನು $5 ಎಲ್ರಿಗೂ 10 ಪೈಸೆ ಕೂಡ ಆಗುತ್ತೆ. ನೀವು 1 GB ಯಾರ್ಯಾರು ನೋಡ್ತೀರ ವೀಡಿಯೋಗೆಲ್ಲ ಚಾನ್ಸ್ ಇಲ್ಲ. ಏನಪ್ಪ ಅಂದರೆ, ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ತಿರಲ್ಲ, ಅದರಿಂದಾಗಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಹೋಗಲ್ಲ. ಪ್ಲೇಸ್ಟೋರ್ ಡೌನ್ಲೋಡ್ ಮಾಡೋದು ಇಂಟರ್ನೆಟ್ ಖರ್ಚಾಗತ್ತೆ, ಬಂದು ಇಂಟರ್ನೆಟ್ ಬಂದು ಸಮುದ್ರದಿಂದ ಫ್ರೀಯಾಗಿ ಬರುತ್ತೆ. ಇದನ್ನೆಲ್ಲ ಸಪ್ಲೈ ಮಾಡೋದಕ್ಕೆ ಇಷ್ಟು ಕಾಸ್ಟ್ ಅಂತ ತೊಗೊಳೋದಕ್ಕೆ ಏರ್ಟೆಲ್ಲು ಮತ್ತು ಐಡಿಯಾ, ವೊಡಾಫೋನ್ ಆ ಥರ ಇರ್ತಾರೆ ಹೊರತು ನಾವು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲಿ ದುಡ್ಡು ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ಇದು ಫಸ್ಟು ನೀವು ತಲೆಯಿಂದ ತೆಗೆದುಬಿಡಿ, ನಾವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಹೋಗೋದೆ ಅಂತ. ಇವತ್ತು ನಾನು ಡಿಸ್ಕಸ್ ಮಾಡ್ತಾರೆ ಬಂದು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ವಾಟ್ಸಪ್ ಕಂಪ್ನಿಗೆ ಯಾವ ಥರ ದುಡ್ಡು ಹೋಗುತ್ತೆ, ಈ ವಾಟ್ಸಪ್ ಕಂಪ್ನಿ ಯಾರ್ದು ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ಇರಬೇಡಿ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಆ್ಯಂಡ್ ವಾಚ್ ಅಂತ. ಗೈಸ್, ಈ ವಾಟ್ಸಪ್ನ ಕಂಡುಹಿಡಿದಿದ್ದು ಬ್ರೈಂಡ್ ಅತಿಕ್ ಜಾನ್ ಕಾಮ್ ಅಂತ. ಇವರಿಬ್ಬರು ಬಂದು Yahoo.comಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. Yahoo.com ಅಂದರೆ ಗೂಗಲ್ಗಿಂತ ಮುಂಚೆ ಇದ್ದಿದ್ದ ಕಂಪ್ನಿ, ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಾದಮೇಲೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಸ್ಟಾರ್ಟ್ ಮಾಡಿದ್ದು 2009 ಇದನ್ನು ಸ್ಟಾರ್ಟ್ ಮಾಡಾದ್ಮೇಲೆ ಇದನ್ನು ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ಇದರಲ್ಲಿ ಆಡ್ಸ್ ಹಾಕಲ್ಲ, ಏನೂ ಮಾಡಲ್ಲ ಅಂತ ಒಪ್ಪಂದ ಮಾಡಿಕೊಂಡೆ ಇದನ್ನು ಲಾಂಚ್ ಮಾಡಿರ್ತಾರೆ. ಅದಲ್ಲದೆ ಇದು 1 ವರ್ಷದ ಗಂಟೆ ಫ್ರೀ ಇರುತ್ತೆ. ಯಾರು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾರಲ್ಲ, ನಾವು ವಾಟ್ಸಪ್ ನಂಬರ್ ಹಾಕಿ ಅವ್ರಿಗೆ 1 ವರ್ಷ ಫ್ರೀ ಅಂತ ಹೇಳಿರ್ತಾರೆ. ಆ 1 ವರ್ಷ ಫ್ರೀ ಆದಮೇಲೆ ನೀವು $1.22, $1.50 ಪೇ ಮಾಡಬೇಕಂತ ಹೇಳ್ತಾರೆ. ಆಗ ನೀವು ಅದು ಕಮ್ಮಿ ಇತ್ತು, $1.50 ಅಂದರೆ ಪೇ ಮಾಡಿ ತೊಗೋಬೋದಾಗಿತ್ತು. ಆ ರೀತಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. 2013 ಬರುತ್ತೆ. 2013 ಫೇಸ್ಬುಕ್ ಕಂಪ್ನಿ ಅಲ್ಲಿ ತುಂಬ ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಇನ್ನು ಇನ್ಸ್ಟಾಗ್ರಾಮ್ ಕೂಡ ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಆ ಟೈಮಲ್ಲೇ ಈ ಮಾರ್ಕ್ ಜೋಬರ್ಗ್ ಇದ್ದಾರಲ್ಲ, ಅವ್ರು ನೋಡಿಕೊಂಡು ಇವ್ನ ಕೊಡಿ ಅಂತ ಇವರು $19 ಬಿಲಿಯನ್ ಇದನ್ನು ಪರ್ಚೇಸ್ ಮಾಡ್ತಾರೆ. ಇದನ್ನು ಪರ್ಚೇಸ್ ಮಾಡ್ಬಿಟ್ಟು $19 ಬಿಲಿಯನ್ ಕೊಟ್ಟು ಪರ್ಚೇಸ್ ಮಾಡಿದರೆ ಇವ್ರಿಗೆ ಯಾವ ಥರ ಇನ್ಕಮ್ ಅಂತ ಅನ್ಕೊಬೋದು. ಯಾಕಂದರೆ ಇದರಲ್ಲಿ ಆಡ್ಸ್ ಹಾಕಂಗಿಲ್ಲ ಅಂತ ಅವರು ಮೊದಲೇ ಸೇಲ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾರೆ. ಇದರಿಂದ 5 ರಿಂದ 8 ವರ್ಷದ ಗಂಟೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಒಂದು ಆ್ಯಡ್ಸ್ ಕೂಡ ಹಾಕಬಾರ್ದು ಅಂತ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ ಥರನೇ ಇವರು ಇದುವರೆಗೂ ಒಂದು ಕೂಡ ಆ್ಯಡ್ಸ್ ಹಾಕಿಲ್ಲ. ಈ ಅಗ್ರಿಮೆಂಟ್ ಬಂದು 21ಗೆ ಎಂಡ್ ಆಗುತ್ತೆ. 21ಗೆ ಎಂಡ್ ಆದಮೇಲೆ ಅವರು ಆ್ಯಡ್ಸ್ ಆದರೂ ಹಾಕೋಬೋದು, ಇಲ್ಲಿಗಲ್ ಏನು ಬೇಕಾದ್ರೂ ನಡ್ಸ್ಕೋಬೋದು, ಆ ಥರ ಅಗ್ರಿಮೆಂಟ್ ಇದೆ. ಇನ್ನು 21 ಆದಮೇಲೆ ಅವ್ರು ಆ್ಯಡ್ಸ್ ಹಾಕ್ತಾರೋ ಬಿಡ್ತಾರೋ ಇಲ್ವೋ ಅವ್ರಿಗೆ ಗೊತ್ತು. ಈಗ ಸದ್ಯಕ್ಕಂತೂ ಆ್ಯಡ್ಸ್ ಬರೋಲ್ಲ. ಇದು ಬಂದು ಸಿಂಪಲ್ಲಾಗಿ ಈ ವಾಟ್ಸಪ್ ಕಂಪ್ನಿಗೆ ದುಡ್ಡು ಹೋಗ್ತಿಲ್ಲ ಅಂತ ಒಂದೇ ಒಂದು ಕಾರಣ. ಯಾಕಂದರೆ ವಾಟ್ಸಪ್ನ ಅಪ್ಡೇಟ್ ಏನಾಗಿ ಬಿಡ್ತಾರೆ ಅಂದರೆ, ಇವಾಗಲೇ ಜಾಸ್ತಿ ಬಿಲ್ಡ್ ಮಾಡ್ಕೊಂಡು ಹೋದರೆ ಮುಂದಕ್ಕೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಾಟ್ಸಪ್ ಕಂಪ್ನಿಯವರು ಈಗಲೂ ಕೂಡ ಅದ್ರ ಮೇಲೆ ಜಾಸ್ತಿ ಕೆಲಸ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ವಾಟ್ಸಪ್ ಇನ್ನೂ ಎಲ್ಲೋ ಹೋಗುತ್ತೆ. ಹೀಗಾಗಿ ವಾಟ್ಸಪ್ ಕಂಪ್ನಿಯವ್ರಿಗೆ ನಾರ್ಮಲಾಗಿ ಬೇಸಿಕ್ಕಾಗಿ $1 ಅಮೌಂಟ್ ಬರಲ್ಲ. ಇನ್ನು ಎರಡನೇದು ಬಂದು ಮನಿ ಸೋರ್ಸು. ಈ ಮನಿ ಸೋರ್ಸಲ್ಲಿ ವಾಟ್ಸಪ್ ಬಿಸ್ನೆಸ್ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಇವಾಗ ಮೊನ್ನೆ ಅಷ್ಟೇ ಲಾಂಚ್ ಆಯಿತು, ಎಷ್ಟು ವರ್ಷ ಆಯಿತು ಅಂತ ನನಗೆ ಗೊತ್ತಿಲ್ಲ. ವಾಟ್ಸಪ್ ಬಿಸ್ನೆಸ್ಸಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ದೀರಾ, ಜನರಿಗೆ ಬಲ್ಕಲ್ಲಿ ಮೆಸೇಜ್ ಮಾಡಿಸ್ಬೇಕು. ಯಾಕಂದರೆ ಈಗ ಒಬ್ಬರೇ ಎಲ್ಲರ ಮೆಸೇಜ್, ಈಗ ನಿಂದೊಂದು ಅಕೌಂಟ್ ವಾಟ್ಸಪ್ ಬಿಸ್ನೆಸ್ಸು, ಎಷ್ಟೊಂದು ಜನ ನಿನಗೆ ಮೆಸೇಜ್ ಮಾಡ್ತಾರೆ, ಅದೆಲ್ಲ ಒಂದೇ ಸಲ ಬರ್ತೀನಿ. ನೀವು ಒಂದೇ ಸಲ ರಿಪ್ಲೈ ಮಾಡಬೇಕು ಅಂದರೆ, ಬಲ್ಕಲ್ಲಿ ಮೆಸೇಜ್ ಕಳಿಸ್ಬೇಕಂದ್ರೆ ಇಷ್ಟು ಅಮೌಂಟು ಅಂತ ಪೇ ಮಾಡಲೇಬೇಕು. ಇಷ್ಟು ಅಮೌಂಟ್ ಅಂತ ಪೇ ಮಾಡಿದ್ರೆ ಮಾತ್ರ ಆ ಥರ ಬಲ್ಕಾಗಿ SMS ಕಳಿಸೋದಾಗಿರ್ಬೋದು, ನಿಮಗೆ ವೆರಿಫೈ ಅಕೌಂಟ್ ಆಗಿರ್ಬೋದು, ಪ್ರತಿಯೊಂದು ಸಿಗೋದು. ನಾರ್ಮಲ್ ನೀವು ಟ್ವಿಟರು, ಇನ್ಸ್ಟಾಗ್ರಾಮ್ ವೆರಿಫೈ ಸಿಗುತ್ತಲ್ಲ, ಅದೇ ಥರನೇ ವಾಟ್ಸಪ್ ಬಿಸ್ನೆಸ್ಸಲ್ಲೂ ಕೂಡ ವೆರಿಫೈ ಸಿಗುತ್ತೆ. ಬಟ್ ಅದು ವೆರಿಫೈ ಮಾಡಬೇಕು ಅಂದರೆ ನೀವು ಅಮೌಂಟ್ ಎಲ್ಲ ಪೇ ಮಾಡಿ, ನಂದು ಅಕೌಂಟ್ ಇದೆ ಅಂತೆಲ್ಲ ತೋರಿಸಿದ್ರೆ ಮಾತ್ರ ಅದನ್ನು ವೆರಿಫೈ ಮಾಡ್ತಾರೆ. ಅದಕ್ಕೆ ಇಷ್ಟು ಅಮೌಂಟು ಅಂತ ಪೇ ಮಾಡಬೇಕು. ಹಾಗಾಗಿ ಇದರಿಂದ ಅವ್ರಿಗೆ ಒಂದು ಸ್ಟೆಪ್ಪಲ್ಲಿ ಅಮೌಂಟ್ ಆಗುತ್ತೆ ವಾಟ್ಸಪ್ ಬಿಸ್ನೆಸ್ಸು. ಇನ್ನು ಎರಡನೇದು ಬಂದು ನೀವು ವಾಟ್ಸಪ್ಪಲ್ಲಿ ಲಿಂಕ್ಗಳು ಕಳಿಸ್ತಾ ಇರ್ತೀರ. ವಾಟ್ಸಪ್ಪಲ್ಲಿ ಅಂದರೆ ಯಾವ್ದಾರ ಪ್ರಾಡಕ್ಟು ಇಲ್ಲ ನಿಮ್ಮ ಫ್ರೆಂಡ್ ಜೊತೆ ಯಾವುದೋ ಪ್ರಾಡಕ್ಟ್ ಅದು ತೊಗೋಬೇಕು ಅಂತ ಮೆಸೇಜ್ ಮಾಡ್ತಾ ಇರ್ತೀರ. ಆ ಮೆಸೇಜು ಲಿಂಕ್ ಕಳಿಸಿರ್ತಾರಲ್ಲ, ಅದನ್ನು ತೊಗೊಂಡು ಅಲ್ಲಿ ಫೇಸ್ಬುಕ್ ಆಗಿರಬಹುದು ಇನ್‌ಸ್ಟಾಗ್ರಾಮ್ ಆಗಿರಬಹುದು ಅದರಲ್ಲಿ ಆಡ್ಸ್ ಹಾಕೋದ್ರಿಂದ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಎಂದನು ಅವರಿಗೆ ದುಡ್ಡು ಹೋಗುತ್ತೆ. ಯಾಕಂದ್ರೆ ಒಂದು ಲಿಂಕ್ ಪ್ರಾಡಕ್ಟ್ ನಲ್ಲಿ ಜನರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟು ಅಮೌಂಟ್ ಅಂತ ಅವರಿಗೆ ಹೋಗ್ತಾ ಇರುತ್ತೆ, ಅದರಿಂದನೂ ಕೂಡ ಹೋಗುತ್ತೆ. ಅದಲ್ಲದೇನೆ ಗೂಗಲ್ ಕಡೆಯಿಂದನೂ ಕೂಡ ಇವರಿಗೆ ಇನ್ನೊಂದಿಷ್ಟು ಅಮೌಂಟ್ ಅಂತಾನೂ ಬರುತ್ತೆ, ಎರಡು ಕಡೆಯಿಂದನೂ ಈ ರೀತಿ ಅಮೌಂಟ್ ಬರುತ್ತೆ. ಫೇಸ್ಬುಕ್ ಅಂದ್ರೆ ತುಂಬಾ ದೊಡ್ಡ ಕಂಪನಿ, ನಿಮಗೆ ಗೊತ್ತಿರಬಹುದು, ಎಲ್ಲರೂ ಕೂಡ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತಾರೆ. ಬೇಸಿಕ್ ಸೆಟ್ ಅಲ್ಲಿ ಕೂಡ ಕ್ರೋಮ್ ಅಲ್ಲಿ ಫೇಸ್ಬುಕ್ ಯೂಸ್ ಮಾಡಬಹುದು, ಬಟ್ ಕ್ರೋಮ್ ಅಲ್ಲಿ ವಾಟ್ಸ್ಆಪ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫೇಸ್ಬುಕ್ ತುಂಬಾ ಜಾಸ್ತಿ ರನ್ನಿಂಗ್ ಅಲ್ಲಿ ಇದೆ, ಆ ತರ ಯೂಸ್ ಮಾಡ್ತಾ ಇದ್ದಾರೆ. ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಆಡ್ಸ್ ಬರುತ್ತೆ, ಅದರಿಂದ ಎರಡರಲ್ಲೂ ಕೂಡ ಆಡ್ಸ್ ಹಾಕೊಂಡು ವಾಟ್ಸ್ಆಪ್ನವರು ಈ ರೀತಿ ದುಡ್ಡು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ವಾಟ್ಸ್ಆಪ್ನಲ್ಲಿ ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ. ಇವೆರಡು ಬಿಟ್ಟರೆ ಒಂದು ವಾಟ್ಸ್ಆಪ್ ಬಿಸ್ನೆಸ್, ಇನ್ನೊಂದು ಬಂದು ನಾರ್ಮಲ್ ಆಡ್ಸು. ಇದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ವಾಟ್ಸಪ್ ಕಡೆಯಿಂದ ದುಡ್ಡು ಹೋಗಲ್ಲ. ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಅದು ಇದು ಅಂತ ಎಲ್ಲ ಕತೆ ಹೊಡಿತಾರೆ, ಏನೂ ಇಲ್ಲ. ಮೇನ್ ಇನ್ಕಮ್ ಇವ್ರದ್ದು ಬಿಟ್ಟರೆ, ಇವೆರಡು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ ಅವ್ರದ್ದು. ನೋಡಿದ್ರಲ್ಲ ಗಾಯ್ಸ್ ವಿಡಿಯೋ ಯಾವ ಥರ ಇದೆ ಅಂತ, ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ ಈ ವಿಡಿಯೋ. ಈ ವಿಡಿಯೋ ಇಷ್ಟ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.